ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಕುಕಿಂಗ್ ಫ್ಯಾಂಟಸಿ ನಾನು ನಿಮ್ಮ ಲಕ್ಷ್ಮಿ ಇವತ್ತು ನಾನು ಫಟಾಫಟ್ ಅಂತ ಆಂಧ್ರ ಪಾಲಕ್ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾವುದೇ ಮಸಾಲೆ ಐಟಮ್ ಇಲ್ಲದೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕಡಿಮೆ ಪದಾರ್ಥಗಳಿಂದ ಮಾಡುವುದನ್ನು ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಬೌಲು ತೊಗರಿಬೇಳೆ ಆರೇಳು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಅರಿಶಿನ ಒಗ್ಗರಣೆಗೆ ಜೀರಿಗೆ ಕರಿಬೇವಿನ ಸೊಪ್ಪು ಸಾಸಿವೆ ಎಣ್ಣೆ ಒಂದು ಕಟ್ಟು ಪಾಲಕ್ ಸೊಪ್ಪು ಒಂದು ಆ್ಯಪಲ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೋಬೇಕು ಈಗ ಬೇಳೆನ ತೊಳೆದು ಎರಡು ಲೋಟ ನೀರು ಹಾಕಬೇಕು ಇವಾಗ ನಾವು ಸೊಪ್ಪು ಕಟ್ ಮಾಡ್ಕೊಳ್ಳೋಣ ನಾನು ಸ್ಟೆಮ್ ಸಮೇತ ಕಟ್ ಮಾಡ್ಕೊತಾ ಇದ್ದೀನಿ ಸ್ಟೆಮ್ ಕಟ್ ಮಾಡ್ಕೋಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊಪ್ಪು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಆರೋಗ್ಯಕ್ಕೆ ಈ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಬೇಳೆ ಜೊತೆಗೆ ಕಟ್ ಮಾಡ್ಕೊಂಡಿರೋ ಸೊಪ್ಪು ಹಾಕಬೇಕು ಇದರ ಜೊತೆಗೆ ಟೊಮೆಟೊ ಹಾಕಿ ಈಗ ಸ್ಟೌವ್ ಆನ್ ಮಾಡಿ ಮೂರು ವಿಸಿಲ್ ಬರೋವರೆಗೂ ಬಿಡಬೇಕು ಅಷ್ಟರಲ್ಲಿ ನಾವು ಹುಣಸೆಹಣ್ಣು ಗೊಜ್ಜು ತೆಗೆಯೋಣ ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಆಗಿದೆ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟೌವ್ ಆನ್ ಮಾಡಿ ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇಡಬೇಕು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಒಣಮೆಣಸಿನಕಾಯಿ ಒಗ್ಗರಣೆ ಮಾಡ್ಕೋಬೋದು ನಿಮ್ಗೆ ಇನ್ನೂ ತುಂಬ ಖಾರ ಬೇಕು ಅನಿಸಿದ್ರೆ ಹಸಿಮೆಣಸಿನಕಾಯಿ ಪೇಸ್ಟನ್ನು ಯೂಸ್ ಮಾಡ್ಕೊಳ್ಳಿ ಹಸಿಮೆಣಸಿನಕಾಯಿ ಫ್ರೈ ಮಾಡೇ ಯೂಸ್ ಮಾಡಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಇದ್ರ ಜೊತೆಗೆ ಅರಿಶಿನ ಹಾಕಬೇಕು ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಬೇಳೆ ಸೊಪ್ಪು ಬೆಂದಿರೋದನ್ನ ಹಾಕಬೇಕು ಈಗ ಮತ್ತೆ ಸ್ಟೌವ್ ಆನ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಹುಣಸೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಪಾಲಕ್ ಪಪ್ಪು ನಿಮಗೆ ದೋಸೆ ಚಪಾತಿ ಜೊತೆಗೆ ರೈಸ್ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಈಗ ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ನೀವು ಕಲ್ಲುಪ್ಪನ್ನು ಸೇರಿಸ್ಕೋಬೇಕು ಮುಂಚೆನೇ ಹಾಕಿದ್ರೆ ಬೇಳೆ ತುಂಬ ಉಪ್ಪನ್ನು ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಕುದಿ ಬರುವಾಗ ಉಪ್ಪನ್ನು ಸೇರಿಸ್ಕೋಬೇಕು ಮತ್ತೆ ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಸ್ಟೌವ್ ಅನ್ನು ಆಫ್ ಮಾಡ್ಕೊಳ್ಬೇಕು ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇನ್ನೂ ಗಟ್ಟಿಯಾಗಿ ಬೇಕು ಅಂತಂದ್ರೆ ಬೇಳೆ ಬೇಯೋವಾಗ ನೀರು ಕಡಿಮೆಯನ್ನು ಹಾಕಿದ್ರೆ ಗಟ್ಟಿಯಾಗುತ್ತೆ ತುಂಬಾ ನೀರಾಗಿ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರೋದಿಲ್ಲ ಆಂಧ್ರ ಪಾಲಕ್ ಪಪ್ಪು ರೆಡಿಯಾಗಿದೆ